ಹಾಯ್ ಎಲ್ರಿಗೂ ನಮಸ್ಕಾರ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಿದ್ರೆ, ನನ್ನ ಹೆಸರು ಕಾವ್ಯ, ನಾನು ಆಸ್ಟ್ರೇಲಿಯಾದಿಂದ ಕನ್ನಡ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಇವತ್ತು ಬಂದಿರೋದು ಮರಿಂಡಾ ಅನ್ನೋ ಒಂದು ಪಾರ್ಕ್ಗೆ. ತುಂಬಾ ಚೆನ್ನಾಗಿದೆಯಂತೆ, ನಾವು ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಹೇಗೂ ಇವತ್ತು ವೀಕೆಂಡ್ ಇತ್ತು, ಒಂದು ಸ್ವಲ್ಪ ಹಾಗೆ ಎಲ್ಲಾದರೂ ತಿರುಗಾಡ್ಕೊಂಡು ಬರೋಣ ಅಂತ ಅನಿಸ್ತು. ಸೊ ಹಾಗಾಗಿ ಇವತ್ತು ಈ ಪ್ಲೇಸ್ನ ಸೆಲೆಕ್ಟ್ ಮಾಡಿದ್ದೀವಿ. ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜಾಗಗಳಿದೆಯಂತೆ ನೋಡೋದಕ್ಕೆ, ತುಂಬಾ ಚೆನ್ನಾಗಿದೆ. ಅಲ್ಲಿ ನೋಡ್ತಾ ಇರ್ಬೋದು ಬೋರ್ಡ್ ಕೊಟ್ಟಿದ್ದಾರಲ್ವಾ, ಅಷ್ಟು ಪ್ಲೇಸಸ್ ಇಲ್ಲಿದೆ. ಒಂದೊಂದು ಒಂದೊಂದು ಕಡೆ ಇದೆ, ಬಟ್ ನಾವು ಹುಡಿಕೊಂಡು ಹೋಗಬೇಕು. ಈ ಥರ ಕ್ರೌಡ್ ಕೂಡ ಇಷ್ಟಿದೆ, ಪರವಾಗಿಲ್ಲ. ಮತ್ತು ವೆದರ್ ಕೂಡ ತುಂಬಾ ಚೆನ್ನಾಗಿದೆ ಇವತ್ತು, 30 ಡಿಗ್ರಿ ಇದೆ. ಸೊ ಹಾಗಾಗಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ಮತ್ತು ಮಗು ಇಬ್ಬರು ಆಗಲೇ ಅವರು ಫಾಸ್ಟಲ್ಲಿ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ. ಬನ್ನಿ ನಾವು ಹೋಗೋಣ. This is my beautiful girl Trishika. Say hi baby. Hi. Hi friends. Hi friends. Video nodi? Video nodi. Enjoy maadi nam jothe. Il nod first helbeku. Enjoy maadi nam jothe. Nam jothe enjoy nodi. Okay. Okay. ಹಾಗೆ ಆಸ್ಟ್ರೇಲಿಯಾದಲ್ಲಿ ಏರಿಯಾ ಏರಿಯಾಗಳಲ್ಲೂ ಒಂದೊಂದು ಪಾರ್ಕ್ ಅಂತೂ ಇದ್ದೇ ಇರುತ್ತೆ, ಕಂಪಲ್ಸರಿ ಇಟ್ಟಿರ್ತಾರೆ. ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಮತ್ತು ದೊಡ್ಡವರೆಲ್ಲ ವಾಕ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರ್ತದೆ. ಬಟ್ ಎಲ್ಲ ಏರಿಯಾಗಳಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಕ್ಗಳನ್ನ ಇಟ್ಟೇ ಇರ್ತಾರೆ. ಸ್ವಲ್ಪ ದೂರ ಬಂತು ಅಂದರೆ ಈ ಥರ ತುಂಬಾ ದೊಡ್ಡ ದೊಡ್ಡ ಪಾರ್ಕ್ಗಳನ್ನ ಇಟ್ಟಿರ್ತಾರೆ, ತುಂಬ ದೊಡ್ಡ ದೊಡ್ಡದಾಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಒಂದೊಂದು ಜಾಗನ ಒಂದೊಂದು ಕಡೆ ಹುಡ್ಕೊಂಡು ಹೋಗಬೇಕು, ಆ ಥರ ಇರುತ್ತೆ. ಲೇಕು ಮತ್ತು ವಾಟರ್ ಫಾಲ್ಸು ಈ ಥರ ಇನ್ನು ನೋಡೋದಕ್ಕೆ ತುಂಬಾ ಸೀನರಿ ಎಲ್ಲ ಇರುತ್ತೆ ನೋಡಿ. ಆ ಥರ ಪಾರ್ಕ್ಗಳಂತೂ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಫಾಲ್ಸ್ ಇದೆ ಇಲ್ಲಿ ನೋಡ್ತಾ ಇರ್ಬೋದು, ನೀರೇನು ಅಷ್ಟು ಫೋರ್ಸ್ ಆಗೇನು ಬರ್ತಾ ಇಲ್ಲ, ಲೈಟಾಗಿ ಬರ್ತಾ ಇದೆ, ಗೊತ್ತಿಲ್ಲ ನನಗೂ ಕೂಡ. ಬಟ್ ಇನ್ನು ಬೇರೆ ಬೇರೆ ಫಾಲ್ಸ್ ಇದೆಯಂತೆ, ಇನ್ನು ಮುಂದೆ ಹೋಗೋಕ್ಕಾಗುತ್ತಾ ಅಂತ ನೋಡೋಣ, ಬನ್ನಿ. ಹಾಗೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿದಾಗ ಫೋಟೋಸ್ ಎಲ್ಲ ಹಾಕಿರ್ತಾರಲ್ಲ, ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಸಮ್ಮರ್ ಇರೋದ್ರಿಂದ ಏನೋ ಗೊತ್ತಿಲ್ಲ, ನೀರಂತೂ ಫುಲ್ ಕಮ್ಮಿ ಇದೆ. ಬಟ್ ಇಲ್ಲಿ ತುಂಬಾ ಫಾಲ್ಸ್ಗಳಿದೆಯಂತೆ. ಫಸ್ಟ್ ನಾವು ಈ ಫಾಲ್ಸ್ ಹತ್ರ ಬಂದಿದ್ದೀವಿ, ಮುಂದೆ ನೋಡಬೇಕು. ಕಾಣಿಸ್ತಿದೆ ಇವತ್ತು ನಮ್ಮ ಬೇಬಿ, ನಮ್ಮ ಬೇಬಿಗೆ ಜುಟ್ಟು ನೋಡಿ ಎಷ್ಟು ದೊಡ್ಡದಾಗಿ ಬಂದಿದೆ. ಚಿನ್ನ ನಿನ್ ಜುಟ್ಟು ತೋರಿಸು ಎಲ್ಲರಿಗೂ, ಯಾಕೆ ಬಂದಿದೆ ಅಂತ ತೋರಿಸು. ನಮ್ಮ ಬೇಬಿಗೆ ನೋಡಿ ಎಷ್ಟು ಉದ್ದ ಬಂದ್ಬಿಟ್ಟಿದೆ ಜುಟ್ಟು. ಹಾಗೆ ಇಲ್ಲಿ ಮೇಲ್ಗಡೆ ಹೋದ್ರೆ ಏನೋ ಒಂದು ಲೇಕ್ ಇದೆಯಂತೆ, ಇಲ್ಲಿಗೂ ಕೂಡ ಹೋಗೋಣ ಅಂತ ಅನ್ಕೊಂಡಿದೀವಿ. ಇವಾಗ ಮೇಲ್ಗಡೆ ಒಂದು ಬ್ರಿಡ್ಜ್ ತರ ಇದೆ, ಲೇಕ್ ಇದೆ ಅಂತ ಏನೇನೋ ಮ್ಯಾಪ್ ಅಲ್ಲಿ ಕೊಟ್ಟಿದ್ದಾರೆ, ಇವಾಗ ಅದನ್ನ ಹುಡುಕ್ತಾ ಹೋಗ್ತಾ ಇದೀವಿ. ಹಾಗೆ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲೆಲ್ಲ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಫ್ಲವರ್ಸ್ ಇದೆ ಅಂತ ಅಂದ್ಬಿಟ್ಟು. ಮೆಟ್ಲು ಉದ್ದಕ್ಕೂ ಇದೇ ತರ ಕಲರ್ಫುಲ್ ಫ್ಲವರ್ಸ್ ಗಳನ್ನೆಲ್ಲ ಹಾಕೊಂಡು ಹೋಗಿದ್ದಾರೆ, ನೋಡಕ್ಕೆ ಚಂದ ಅನ್ಸುತ್ತೆ ಅಲ್ವಾ. ಕಲರ್ಫುಲ್ ಫ್ಲವರ್ಸ್ ಗಳನ್ನ ನೋಡ್ತಾ ಇದ್ರೇನೆ ಏನೋ ಒಂಥರ ಖುಷಿ ಅನಿಸ್ತಾ ಇರುತ್ತೆ. ಆಲ್ಮೋಸ್ಟ್ ಎಲ್ಲಾ ಕಡೆನೂ ಈ ತರ ಕಲರ್ಫುಲ್ ಫ್ಲವರ್ಸ್ ಅಂತೂ ಹಾಕೆ ಇರ್ತಾರೆ, ಮನೆ ಹತ್ರ ಇಂದ ಹಿಡಿದು ಪಾರ್ಕ್ಗಳಲ್ಲಿ ಎಲ್ಲಾ ಕಡೆನೂ ಹಾಕೆ ಇರ್ತಾರೆ. ನಾನು ಆಲ್ಮೋಸ್ಟ್ ಎಲ್ಲಾ ವಿಡಿಯೋಗಳಲ್ಲೂ ತೋರಿಸ್ತಾನೆ ಇರ್ತೀನಿ ಇಲ್ಲೆಲ್ಲ ಏರಿಯಾಗಳು ಹೇಗಿದೆ ಮತ್ತೆ ಜಾಗಗಳೆಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು. ಮೆಟ್ಲೆಲ್ಲ ಹತ್ತಷ್ಟೊಳಗೆ ನಮ್ಮ ಎನರ್ಜಿ ಅರ್ಧ ಖಾಲಿ ಆಗೋಗ್ಬಿಡುತ್ತೆ, ಇನ್ನೀ ಪಾರ್ಕ್ ಎಲ್ಲ ಸುತ್ತ ಅಷ್ಟರಲ್ಲಿ ಸಾಕಾಗೋಗ್ಬಿಡುತ್ತೆ. ಸ್ವಲ್ಪ ಇವಾಗ ಬಿಸಿಲು ಕಮ್ಮಿ ಆಯಿತು, ನಾವು ಮೇಲ್ಗಡೆ ಬಂದ ಮೇಲೆ ಯಾವುದೋ ರಿವರ್ ಇದೆ ನೋಡ್ತಾ ಇರ್ಬೋದು.
ಹಾಗೆ ಇಲ್ಲಿ ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಹತ್ರ ಬಂದ್ರೆ ಇಲ್ಲೊಂದು ಲೇಕ್ ಇದೆ. ನಾವ್ ಅನ್ಕೊಂಡಿದ್ವಿ ನೀರಲ್ಲೆಲ್ಲ ಚೆನ್ನಾಗಿ ಬಿಸಿಲಿದೆಯಲ್ಲ, ನೀರಲ್ಲೆಲ್ಲ ಆಟ ಆಡ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು, ಬಟ್ ಇಲ್ಲಿ ಎಲ್ಲೂ ನೀರಲ್ಲಿ ಆಟ ಆಡೋ ತರ ಇಲ್ಲ. ಇಲ್ಲಿಂದ ಸ್ವಲ್ಪ ದೂರ ಹೋದ್ರೆ ಅಲ್ಲಿ ಕೆಳಗಡೆ ಹೋಗ್ಬೋದಂತೆ, ಬಟ್ ನಮ್ಗೆ ಅಷ್ಟು ದೂರ ಹೋಗೋ ಅಷ್ಟು ಎನರ್ಜಿನೇ ಇರ್ಲಿಲ್ಲ, ಯಾಕೆಂದ್ರೆ ಸ್ಟೆಪ್ಸ್ನೆಲ್ಲ ಹತ್ಕೊಬರೋ ತನಕನೇ ತುಂಬಾ ಹೊತ್ತಾಗ್ಬಿಟ್ಟಿತ್ತು, ಯಾಕೆಂದ್ರೆ ತುಂಬಾನೇ ದೊಡ್ಡದಿತ್ತು ಸ್ಟೆಪ್ಸ್. ನಾವೆಲ್ಲೋ ಸ್ವಲ್ಪ ಇದೆ ಅಂತ ಅನ್ಕೊಂಡ್ವಿ, ಅರ್ಧ ತಾರೀಕು ಬಂದ್ಮೇಲೆ ಗೊತ್ತಾಯ್ತು ತುಂಬಾನೇ ಇದೆ ಅಂತ ಅನ್ಬಿಟ್ಟು. ಡ್ಯಾಮ್ ಇದೆ ಅಂತ ಬಂದ್ವಿ, ಬಟ್ ಡ್ಯಾಮು ಓಪನ್ ಇಲ್ಲ, ಬೇಸಿಗೆ ಅಲ್ವಾ ಇಲ್ಲಿ ಸಮ್ಮರ್ ಇರೋದ್ರಿಂದ ನೀರು ಜಾಸ್ತಿ ಇಲ್ಲ ಅನಿಸುತ್ತೆ, ಸೊ ಹಾಗಾಗಿ ಓಪನ್ ಇರಲಿಲ್ಲ. ಸುಮ್ಮನೆ ಇಷ್ಟು ಮೇಲೆ ಹತ್ತು ಬಂದ್ವಿ, ಸುಸ್ತಾಯ್ತು ನಮಗಂತೂ. ನಿಂಗೆ ಸುಸ್ತಾಯ್ತಾ ಇಲ್ವೋ ಬೇಬಿ? ಆಯ್ತಾ ಇಲ್ವಾ? ಎತ್ಕೊಂಡಿದ್ದು ನಾವು ಸುಸ್ತಾಗಿದ್ದ ಅವಳಿಗೆ. ನಮಗೆ ಬೆಟ್ಟ ಹತ್ತಿ ತಿರುಗಾಕಿ ಗೆಳೆಗಿಳಿಯೋ ಅಷ್ಟರಲ್ಲಿ ಸುಸ್ತಾಗೋಗ್ಬಿಟ್ಟಿದೆ, ಅದಕ್ಕೆ ನಾನು ಮತ್ತೆ ಬೇಬಿ ಇಬ್ಬರು ರೆಸ್ಟ್ ತಗೋತಾ ಇದ್ದೀವಿ. ಪಾಪ ನನ್ನ ಮಗು ಸೈಲೆಂಟ್ ಆಗ್ಬಿಟ್ಟಿದೆ, ಅವಳದು ಕೂದಲು ನೋಡಿ ಎಷ್ಟು ಉದ್ದ ಬಂದ್ಬಿಟ್ಟಿದೆ ಅಲ್ವಾ ಚಿನ್ನ, ಎಷ್ಟು ಉದ್ದ ಬಂದಿದೆ ಅವಳು ಮಾತಾಡೋ ಮುಂದೆ. ಏನಕ್ಕೆ ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇದನ್ನ ನೋಡಿ ಎದುರ್ಕೋತಾ ಇರೋದು ಬೇಬಿ. ಏನದು? ಇಲ್ಲ ಇಲ್ಲ ಇಲ್ಲ, ಅದು ಏನು ಮಾಡಲ್ಲ, ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಹೊಂಟೋಯ್ತು ಅಷ್ಟೇ, ಹೋಯ್ತು ಒಂದಿರುವೆ ನೋಡಿ ಇಷ್ಟು ಎದುರ್ಕೋತಾ ಇರೋದು. ಆ ಜಾಗ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೊರಟಿದ್ದೀವಿ. ಇನ್ನೊಂದು ವಾಟರ್ಫಾಲ್ಸ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈಗ ಅಲ್ಲಿಗೆ ಹೊರಟಿದ್ದೀವಿ. ಇಲ್ಲಿ ಸುತ್ತಮುತ್ತ ನೇಚರ್ ನೋಡ್ತಿರ್ಬೋದು, ಏನು ಸಖತ್ತಾಗಿದೆ ಅಂದ್ಬಿಟ್ಟು. ನೇಚರ್ ನೋಡೋಕ್ಕೇ ಒಂದು ಖುಷಿ ಅನಿಸುತ್ತೆ, ತುಂಬಾ ಚೆನ್ನಾಗಿತ್ತು ಇಲ್ಲೆಲ್ಲ ಜಾಗ ಅಂತೂ. ಮತ್ತು ಫಾಲ್ಸ್ ಹೇಗಿದೆ, ಇಲ್ಲೂ ಅದೇ ಥರ ಇದೆಯಾ ಅಥವಾ ಇನ್ನೂ ಚೆನ್ನಾಗಿದೆಯಾ ಅಂತ ಈಗ ಹೋಗಿ ನೋಡೋಣ. ಸ್ವಲ್ಪ ದೂರದಲ್ಲೇನೆ, ಸೊ ಹಾಗಾಗಿ ಈ ಫಾಲ್ಸ್ನ ನೋಡೋಣ ಅಂತ ಬಂದಿದ್ದೀವಿ. ಇಲ್ಲಿ ಮ್ಯಾಪಲ್ಲಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ, ಬಟ್ ಅಲ್ಲಿ ಕೆಳಗಡೆ ಎಲ್ಲ ಹೋಗ್ಬೇಕು ಅಂತ ನಮಗಿಷ್ಟ, ನೀರಲ್ಲಿ ಆಡೋಕ್ಕೆ ಬಿಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ನೋಡೋಣ. ನಾವು ಆ ಪಾರ್ಕ್ನ ಮುಗಿಸ್ಕೊಂಡು ಈಗ ಇನ್ನೊಂದು ಪಾರ್ಕಿಗೆ ಬಂದಿದ್ದೀವಿ. ಇವಾಗ ಇಲ್ಲಿ ಫಾಲ್ಸ್ ತುಂಬ ಚೆನ್ನಾಗಿದೆ ಅಂತ ಅಂದರು, ಅದಕ್ಕೆ ಅದನ್ನು ನೋಡೋಣ ಅಂತ ಬಂದ್ವಿ. ನಿಮಗೆ ನೀರು ಸೌಂಡ್ ಕೇಳಿಸ್ತಾ ಇರ್ಬೋದು, ನೀರು ಹರಿತಾ ಇರೋ ಸೌಂಡ್ ಜೋರಾಗೇ ಕೇಳಿಸ್ತಾ ಇದೆ ಇಲ್ಲಿ, ಅದೇ ಬಟ್ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತಾ ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲ. ಅಲ್ಲಿ ಏನಂದರೆ ಸಮ್ಮರ್ ಅಲ್ವಾ, ನೀರೇ ಇಲ್ಲ ಎಲ್ಲ ಕಡೆನೂ, ಅದಕ್ಕೆ ನಮಗೆ ನೀರಿರೋ ಜಾಗಕ್ಕೆ ಬರಬೇಕು ಅಂತ ಅಂದ್ಬಿಟ್ಟು ಈಗ ಅಲ್ಲಿಂದ ಒಂದು 20 ಮಿನಿಟ್ಸ್ ದೂರ ಅಷ್ಟೇ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಇಲ್ಲಿ ನೀರಿನ ಸೌಂಡ್ ಕೇಳಿಸ್ತಾ ಇದೆ, ಇದೆಯಾ ಇಲ್ವಾ ನೋಡೋಣ. ಬೆಟ್ಟದ ಮೇಲೆ ಇವಾಗ ನಾವು ಬಂದಿದ್ದೀವಿ, ಇಷ್ಟು ಬೆಟ್ಟದ ಮೇಲೆ ಬಂದ್ರೂ ಜನ ನೋಡೋಕ್ಕೆ ಅಲ್ಲಿಂದ ಬರುವಾಗ ಏನಪ್ಪ ಇವಾಗ ಒಂದು ಕಾರ್ಗಳೇ ಇಲ್ಲ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಬಂದು ನೋಡಿದ್ರೆ ನನ್ನ ಹಿಂದೆನು ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು. ಬೆಟ್ಟ ಕಾಡು ಥರ ಇದೆ ಇದು ಜಾಗ, ಫುಲ್ ಆಲ್ಮೋಸ್ಟ್ ಬೆಟ್ಟ ಅಲ್ವಾ. ಇಲ್ಲಿ ನೋಡಿ ಹೇಗಿದೆ ಸುತ್ತಮುತ್ತ, ನೀವು ನೋಡಿದ್ರೆ ನೇಚರ್ ಮಧ್ಯೆ ಬರೋದು ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ. ಇದು ಇಲ್ಲಿಂದ ಬರೋದಷ್ಟೇ ಅಲ್ಲ, ಜೊತೆಗೆ ನನ್ನ ಹಸ್ಬೆಂಡ್ ಕೂಗ್ತಾ ಇದ್ದಾರೆ ಬೇಗ ಬೇಗ ಬಾ ಅಂತ ಅಂದರೆ. ಇಲ್ಲಿಂದ ಬರೋದಷ್ಟೇ ಅಲ್ಲ, ನಾವು ರೋಡಲ್ಲಿ ಬರಬೇಕಾದ್ರೂ ಕೂಡ ನಿಜ ಸಖತ್ ಎಂಜಾಯ್ ಮಾಡಿದ್ವಿ ಅದೆಲ್ಲನೂ. ನೇಚರ್ ಸೂಪರ್ ಆಗಿತ್ತು. ಇಲ್ಲೇನೋ ಇದೆ ಅಂತ, ಏನಪ್ಪ ಇಲ್ಲಿ ಇಷ್ಟೊಂದು ಜನ ತುಂಬಿಕೊಂಡಿದಾರಲ್ಲ ಅಂತ ಅಂದ್ಬಿಟ್ಟು ರೋಗದ ಅಂತ ನೋಡಿದ್ರೆ ಹಾವು ಬಂದ್ಬಿಟ್ಟಿದೆ ಅಂತ ಹೇಳಿದ್ರು. ಯಾವುದೋ ಸ್ನೇಕ್ ಇದೆ ಅಂತ ಹೇಳಿದ್ರು, ಎಲ್ಲ ಕ್ರೌಡ್ ಜನ ತುಂಬ್ಕೊಬಿಟ್ಟಿದ್ರು. ಸರಿ ನೋಡೋಣ ಅಂತ ಹೋದ್ವಿ, ನಾವು ಹೋಗೋಷ್ಟಲ್ಲೇ ಮೂವ್ ಆಗ್ಬಿಟ್ಟಿತ್ತು. ನನ್ನ ಸುತ್ತಮುತ್ತ ಜಾಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅನಿಸ್ತಾ ಇದೆ. ಆ ನೀರಿನ ಸೌಂಡು ಮತ್ತು ಈ ಜಾಗ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ತಂದಿದೆ ಅನಿಸ್ತಾ ಇದೆ.
ಅಷ್ಟು ಹರಿದಿಂದ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ಬೋದಂತೆ. ಹೋಗಿ ನೋಡ್ಕೊಂಡು ಬರೋಣ. ಐಟಲ್ ಬರ್ತಿತ್ತು, ಕೆಳಗಡೆ ಕೂಡ ಹೋಗಿ ನೋಡ್ಬೋದು ಅಂತ ಹೇಳಿದ್ರು. ನಾವು ಮುಂದೆ ಹೋಗಿ ನೋಡೋಣ ಅಂತ ಹೊರಟಿದ್ದೀವಿ. ಇವಾಗ ಹತ್ರ ಅಂತೂ ಹೋಗೋಕೆ ಬಿಡೋದಿಲ್ಲ, ಸುಮ್ಮನೆ ನೀರು ಸೌಂಡ್ ಮಾತ್ರ ಸಿಕ್ಕಾಟೆ ಜೋರಾಗಿ ಕೇಳಿಸ್ತಿತ್ತು. ನಾವು ಹತ್ರ ಹೋದಷ್ಟೂ ಸ್ವಲ್ಪ ಹೊತ್ತು ಅಲ್ಲಿ ನಿಂತ್ಕೊಂಡು ಆರಾಮಾಗಿ ಆ ನೀರು ಜೊತೆ ನೀರೆಲ್ಲ ನೋಡ್ಕೊಂಡು ತುಂಬಾ ಎಂಜಾಯ್ ಮಾಡಿಕೊಂಡು ನಾವು ಬಂದ್ವಿ. ಇದು ಕೆಳಗಡೆ ಆಲ್ಮೋಸ್ಟ್ ನೀರು ಹರಿತಾ ಇರೋ ಜಾಗಕ್ಕೆ ಬಂದಿದ್ವಿ, ಆದರೆ ಆ ನೀರು ಹತ್ರ ಹೋಗೋಕ್ಕಾಗಿರಲಿಲ್ಲ. ಇಲ್ಲಿ ನೋಡ್ತಿರ್ಬೋದು ನನ್ನ ಮಗಳು ನೀರು ಹತ್ರ ಆಟ ಆಡ್ತಾ ಇದ್ದಾಳೆ. ಈ ಫೋರ್ಸ್ ಅಲ್ಲಿ ಅದು ಜನರೇಟರ್ ಅಲ್ಲಿ ಇಟ್ಟಿದ್ದಾರೆ ಒಳಗಡೆ ನೋಡಿ, ಕಾಣಿಸ್ತಾ ಇರ್ಬೋದು. ಈ ಫೋರ್ಸ್ ಇಂದಾನೆ ನಮ್ಗೆ ಕರೆಂಟ್ ಉತ್ಪತ್ತಿ ಆಗೋದು. ಇಲ್ಲಿ ಪೈಪ್ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು, ಇಲ್ಲಿ ಪೈಪ್ ಕೊಟ್ಟಿದ್ದಾರೆ. ನನಗೆ ಆ ವಾಟರ್ ಫಾಲ್ಸ್ಗಿಂತ ಈ ಸೀನರಿ ಅಂತೂ ಸಖತ್ ಇಷ್ಟ ಆಯಿತು. ಆ ಕಡೆ ಈ ಕಡೆ ಜಾಗ ಅಂತೂ ತುಂಬಾ ಚೆನ್ನಾಗಿತ್ತು. ಆ ಗ್ರೀನರಿ ನೋಡ್ತಿದ್ರೇ ಖುಷಿ ಅನಿಸ್ತಾ ಇತ್ತು, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಿಮ್ಮೆಲ್ಲರಿಗೂ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಫಾಲ್ಸಲ್ಲಿ ನೀರೆಲ್ಲ ಹರಿದು ಎಲ್ಲೋಗ್ತಾ ಇತ್ತು ಅಂದರೆ ನಾವು ಆ ಈ ಜಾಗಕ್ಕೆ ಬಂದಿದ್ದೀವಿ ನೋಡಿ. ಅಲ್ಲಿಂದ ಹರ್ಕೊಂಡು ಇಲ್ಲಿ ನೀರು ಬತ್ತಿತ್ತು, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ ಈ ಜಾಗ ಅಂತೂ. ನೀರಲ್ಲಿ ನಮಗೆ ಆ ಬಿಸಿಲು ತುಂಬಾ ಇದ್ದಿದ್ದಕ್ಕು ಈ ಜಾಗದಲ್ಲಿ ಸಿಕ್ಕಾಬಟ್ಟೆ ಆಟ ಆಡಿದ್ವಿ. ಹಾಗೆ ಇದು ಜಾಗ ನೋಡಿದ ತಕ್ಷಣ ಹರಿಯ ನೀರಲ್ವಾ, ಇದನ್ನು ನೋಡಿ ನಮಗೆ ಶ್ರೀರಂಗಪಟ್ಟಣದಲ್ಲಿ ನೀರಲ್ಲಿ ಹೋದಾಗ ಆಟ ಆಡ್ತಿರ್ತೀವಲ್ಲ ಶ್ರೀರಂಗಪಟ್ಟಣದಲ್ಲಿ, ಅದಂತೂ ತುಂಬಾ ನೆನಪಾಯಿತು. ವಿಡಿಯೋ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಸ್ಟ್ರೇಲಿಯಾದಿಂದ ಕನ್ನಡ ವಿಡಿಯೋ ಮಾಡ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ ಅಂತ ಹೇಳ್ತಾ ಬಾಯ್.